Knowledge Park, the creative school, school for quality and innovative education. Embark Constructions, all types of buildings, house, shop. Haji Builders and Developers, beautiful home for sale with all facilities. नमस्कार, मैं वर्षानी, आप देख रहे हैं पीके न्यूज। पीके न्यूज में आपका स्वागत है। इधर रायचूर इंचार्ज मिनिस्टर शंकर पाटिल मोनिकप्पा ने आज बसव कल्याण का दौरा किया। इंचार्ज मिनिस्टर शंकर पाटिल ने बसव कल्याण, अनुभव मंडप, बसवेश्वर टेम्पल और अम्बेडकर चौक को विजिट किया। अनुभव मंडप में बात करते हुए मिनिस्टर शंकर पाटिल ने बताया कि बीएस येडियुरप्पा ने अनुभव मंडप भूमि पूजा की है और जल्द ही अनुभव मंडप के काम को पूरा किया जाएगा और कहा कि बीदर के किसान गन्ने के रेट को लेकर काफ़ी परेशान हैं, उनके लिए 2 से 3 महीने के अंदर किसानों की इस समस्या को दूर किया जाएगा और गन्ने का कोई एक रेट फिक्स किया जाएगा ताकि किसानों को कोई परेशानी ना हो। ಯಾವಾಗ ಪ್ರಾರಂಭ ಮಾಡ್ತೀರಿ ಕಟ್ಟಡ ನೂತನ ಅನುಭವ ಮಂಟಪ? ಇವತ್ತು ಕರ್ನಾಟಕ ರಾಜ್ಯದ ಒಂದು ಸರ್ಕಾರದ ಸೂಚನೆ ಪ್ರಕಾರ ಇವತ್ತು ಮೊನ್ನೆ ಗಣರಾಜ್ಯೋತ್ಸವ ದಿವಸದಂದು ರಾಯಚೂರಿನಲ್ಲಿ ಧ್ವಜಾರೋಹಣ ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರ 2 ಜಿಲ್ಲೆಯ ಉತ್ತುವಾರಿಯಾಗಿ ತಮ್ಮ ಕಳಿಸಿ ಇವತ್ತು ನನ್ನ ಬಹಳ ನನ್ನ ಜೀವನದಲ್ಲಿ ಬಹಳ ಗಿರಿ silk and saree raj electronics and home appliances ivattu nanu baana nanu jeevanadalli baala atyanta santoshagirutte namma purvajanda punya ena guttilla ivattu bidarada basava kalyana ke ivattu anubhava mantapakke nanu darshanavanna padkondiddene mattu ee bhagada shasakaru baala kriyashilavagi aneka vicharavanna nanagutte hanchikottu ivattu idakke vega kodbeku annuvantadanna ನಮ್ಮ ಗುರುಗಳು ಕೂಡ ನನಗೆ ಸಲಹೆಯನ್ನು ಕೊಟ್ಟಿದ್ದರು. ನಾನು ನನ್ನ ಎಲ್ಲ ಅಧಿಕಾರಿಗಳ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಮಾಡ್ತೀನಿ. ಬರ್ತಕ್ಕಂಥ ದಿನಮಾನದಲ್ಲಿ ಇದನ್ನು ಬಹುಬೇಗನೆ ಇದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ನನಗೆ ತಮ್ಮೆಲ್ಲರ ಒಂದು ಸಹಕಾರ ಕೂಡ ನನಗೆ ಇವತ್ತು ನಿಮ್ಮೆಲ್ಲರ ಅನೇಕ ವಿಚಾರದಲ್ಲಿ ಮಾರ್ಗದರ್ಶನ ಮಾಡಿ ಸರ್ಕಾರದಲ್ಲಿ ಇವತ್ತೇನು ದುಡ್ಡು ಬಿಡುಗಡೆ ಆಗಿದೆ ಅದು ಕಾನೂನಾತ್ಮಕವಾಗಿ ಏನೇನು ಸಣ್ಣ ಪುಟ್ಟ ಸಮಸ್ಯೆಗಳಿದೋ ನಾನು ನಮ್ಮ ಕೇರ್ ಅಂಡ್ ಕ್ಯೂರ್ ಹೋಮಿಯೋಪತಿಕ್ ಕ್ಲಿನಿಕ್ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಆಲ್ ಹೆಲ್ತ್ ಪ್ರಾಬ್ಲಮ್ಸ್ ಉಸ್ತಾದ್ ಗೌಳಿ ಹೋಟೆಲ್ ಶಾಪ್ ಫಾರ್ ಸೇಲ್ ಎಸ್ ವಿ ಎಸ್ ಟೈರ್ಸ್ ಟೋಟಲ್ ಟೈರ್ ಸೊಲ್ಯೂಷನ್ ಇನ್ ಒನ್ ಯೂನಿಟ್ ಪುಟ್ಟ ಸಮಸ್ಯೆಗಳಿದೋ ನಾನು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳ ಜೊತೆ ಮಾತನಾಡಿ ಇದನ್ನು ಬಹುಬೇಗನೆ ಇದನ್ನು ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಈಗಾಗಲೇ ರಾಜ್ಯದಲ್ಲಿ ನಮ್ಮ ಸಕ್ಕರೆ ಮತ್ತು ಟೆಕ್ಸ್ಟೈಲ್ನ ಮಂತ್ರಿ ಇವತ್ತು ಅನೇಕ 3-4 ತಿಂಗಳಲ್ಲಿ ಒಂದು ಹೊಸ ಬದಲಾವಣೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ. 2020-21 ಸಾಲಿನಲ್ಲಿ ಇರ್ತಕ್ಕಂಥ ರಾಜ್ಯದ ಏನು ರೈತರ ಏನು ಬಾಕಿ ಇರ್ತಕ್ಕಂಥದ್ದನ್ನು ಒಂದು ಕಾಂಗ್ರೆಸ್ BJP JDS ಅನ್ನುವಂಥದ್ದನ್ನು ಯಾವುದನ್ನು ಕೂಡ ನೋಡಿದ್ರೆ ಇವತ್ತು ಈ ಸರ್ಕಾರ ಇರ್ತಕ್ಕಂಥದ್ದು ರೈತರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ಇವತ್ತು ರೈತರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ನಾನು ಎಲ್ಲ ಬಾಕಿ ವಸೂಲಿಯನ್ನು ಮಾಡಿ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾವ್ಯಾವ ಕಾರ್ಖಾನೆಗಳು ಮತ್ತು ಸಹಕಾರಿ ಕಾರ್ಖಾನೆಗಳಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಈಗಾಗಲೇ ನಾವು ಕ್ರಮ ಕೂಡ ತೆಗೆದುಕೊಂಡಿದ್ದೇವೆ. ಇವತ್ತು ಮುಂದಿನ ದಿನಮಾನದಲ್ಲಿ ನನಗೆ ಸ್ವಲ್ಪ ಅವಕಾಶ ಕೊಡಿ, ಕಾಲಾವಕಾಶ ಕೊಡಿ, 3 ತಿಂಗಳಲ್ಲಿ ಒಂದು ಹೊಸ ಬದಲಾವಣೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಒಂದು ಹೊಸ ಇಥೆನಾಲ್ ಪಾಲಿಸಿಯನ್ನು ಕೂಡ ನಾನು ಈಗಾಗಲೇ ಘೋಷಣೆ ಮಾಡಿದ್ದೇನೆ, ಅದು ಸುವರ್ಣಸೌಧದಲ್ಲಿ ಘೋಷಣೆ ಮಾಡಿದ್ದೆ. ಅದನ್ನು ಕೂಡ ನಾನು ಒಂದು ಕಮಿಟಿಯನ್ನು ರಚನೆ ಮಾಡಿದೆ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಸಕ್ಕರೆ ಬಗ್ಗೆ, ಟೆಕ್ಸ್ಟೈಲ್ ಬಗ್ಗೆ ಮತ್ತು ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಖಂಡಿತವಾಗಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಬಹಳ ಇವತ್ತು ಸಂತೋಷ ಆಗಿದೆ. हमारे इस YouTube चैनल को सब्सक्राइब कीजिए, लाइक कीजिए, शेयर कीजिए और कमेंट कीजिए।